ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಭಾರತಿ, ನೀನು ಇಲ್ಲಿಗ್ಯಾಕೆ ಬರಕ್ ಹೋದೆ? ಮಾವನ್ ಗೊತ್ತಾದ್ರೆ ಕೋಪ ಮಾಡ್ಕೋತಾರೆ. ಇಲ್ಲ ಸುಂದ್ರಿ, ಮನ್ಸರಿಲ್ಲ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಹೇಳಿ ಬಂದೆ. ತಂಗಿವಾ, ಇವರಪ್ಪ ಕೇಳಿದಾಗ ನನ್ನ ಪ್ರೀತಿಸ್ತಿಲ್ಲ ಅಂತ ಹೇಳಿದ್ಲಲ್ಲ, ಅದ್ ನಿಜನ ಅಂತ ನೀನೇ ಕೇಳು ತಂಗಿವಾ. ಗೊಂಬೆ ವಿಷಯದಲ್ಲಿ ಅಪ್ಪ ಕಾಳನ್ಕೆ ಏನ್ ಮಾಡಿದ್ರು ಅಂತ ನಿಂಗೆ ಗೊತ್ತು, ಆದ್ರೆ ಅದ್ರಲ್ಲಿ ನನ್ಗೂ ಅವನಿಗೂ ಯಾವ ಸಂಬಂಧನೂ ಇರ್ಲಿಲ್ಲ. ಆದ್ರೂ ಅಪ್ಪ ಅವನ್ಗೆ ಸರಿಯಾಗಿ ಹೊಡೆದ್ರು, ಅದನ್ನ ನಾನು ಸಹಿಸ್ಕೊಂಡೆ. ಆದ್ರೆ ಭೀಮನ್ ಮುಡಿಯೋದನ್ನ ನನಗ್ ತಡ್ಕೊಳಕ್ ಆಗಲ್ಲ ಸುಂದ್ರಿ. ಅಪ್ಪ ಈಗ ಅರುಣ್ಗೆ ಮಾತು ಕೊಟ್ಟಿದ್ದಾರೆ, ನಾನೀಗ ಭೀಮನ ಪ್ರೀತಿಸ್ತಿದ್ದೀನಿ ಅಂತ ಹೇಳಿದ್ರೆ ಕೊಟ್ಟ ಮಾತು ತಪ್ಪಬೇಕಾಗತ್ತೆ ಅನ್ನೋ ಆಕ್ರೋಶದಲ್ಲಿ ಅವಿಷ್ಟದಲ್ಲಿ ಏನಾದ್ರೂ ಮಾಡ್ಕೊಂಡ್ರೆ ಏನ್ ಮಾಡಕ್ಕಾಗತ್ತೆ? ಆ ಭಯದಲ್ಲೇ ನಾನು ಭೀಮನ ಪ್ರೀತಿ ಮಾಡ್ತಿಲ್ಲ ಅಂತ ಹೇಳ್ದೆ. ನನ್ನ ಕ್ಷಮಿಸು ಭೀಮ. ಭೀಮಾ, ನನಗೆ ನಮ್ಮಪ್ಪನ ಸಂತೋಷನೇ ತುಂಬಾ ಮುಖ್ಯ, ನೀವು ನನ್ನನ್ನ ಮರೆತ್ಬೇಡಿ. ನನ್ನ ಬಗ್ಗೆ ಯೋಚನೆ ಮಾಡಬೇಡಿ, ಹುಷಾರಾಗಿ ಹೋಗಿ ಊರು ಸೇರ್ಕೊಳ್ಳಿ. ಸುಂದ್ರಿ, ಅಪ್ಪ ಕೋಪದಲ್ಲಿ ಮಾತಾಡಿದ್ರು ಅಂತ ನೀನ್ ಬೇಜಾರಾಗಬೇಡ. ಅವ್ರಿಗೆ ಒಂದ್ ರೀತಿ ಯಾವಾಗ್ಲೂ ನಿನ್ ಮೇಲೆ ವಿಶ್ವಾಸ ಇದ್ದೇ ಇರತ್ತೆ. ಸುಂದ್ರಿ, ಅಪ್ಪನ ಕೋಪ ಜಾಸ್ತಿ ದಿನ ಇರಲ್ಲ, ಅವ್ರಿಗೆ ಯಾವತ್ತಿದ್ರೂ ನೀನೇ ಮೊದಲೇ ಮಗಳು. ಅವ್ರು ಬೈದಿದ್ದನ್ನ ಪ್ಲೀಸ್ ತಪ್ಪಾಗಿ ತಿಳ್ಕೊಬಿಡ್ವೆ. ಹಾಗೆಲ್ಲ ಏನೂ ತಿಳ್ಕೊಳ್ಳಲ್ಲ ಭಾರತಿ. ನೋಡು, ಮಾವ ಏನು ಅಂತ ನನಗೆ ಗೊತ್ತಿಲ್ವಾ? ನಾನೆಲ್ಲ ನೋಡ್ಕೋತೀನಿ. ನೀನು ಹುಷಾರಾಗಿರು, ಎಲ್ಲನೂ ಒಳ್ಳೇದಾಗತ್ತೆ. ಹ್ಮ್. ನಾನು ಹೇಳಿದ ನೆನಪಿದೆಯಲ್ಲ, ನನ್ನ ಮರೆತ್ಬಿಡು.
ಸುಂದ್ರಿ, ಇದೇನೆ ಬಂದಾಗಿಂದ ಈ ತರ ಸೈಲೆಂಟ್ ಆಗಿ ಕೂತಿದ್ದೀರಾ? ಯಾಕೆ? ಓ, ಅಷ್ಟು ದೂರದಿಂದ ಜರ್ನಿ ಮಾಡ್ಕೊಂಡು ಬಂದ್ರಲ್ಲ, ಅದಕ್ಕ ಆಯಾಸ ಆಗಿದ್ಯಮ್ಮ? ಸುಂದ್ರಿ, ಏನಾಯ್ತು ಹೇಳಮ್ಮ? ಇವನು ಯಾಕೆ ಈ ತರ ಕಣ್ಣೀರ್ ಹಾಕ್ತಿದ್ದಾನೆ? ಮಾವ ಮದ್ವೆಗೆ ಒಪ್ಪಿಗೆ ಕೊಡ್ಲಿಲ್ಲ ಅಮ್ಮ. ಅಯ್ಯೋ, ಏನೇ ಏನ್ ಹೇಳ್ತಿದ್ಯೆ? ಅಲ್ವೇ ಭೀಮನ್ಗೇನೆ ಕಡಿಮೆ ಆಗಿದೆ, ಇವನ್ಗೆ ಯಾಕೆ ಹೆಣ್ ಕೊಡಲ್ವಂತೆ? ಅದು ಭಾರತಿಗೆ ಇನ್ನೊಬ್ಬ ಹುಡುಗನ್ ನೋಡಿ ಅವನ ಜೊತೆನೆ ಮದುವೆ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಆ ಅಷ್ಟೇ ಅಲ್ಲ ಅಮ್ಮ, ಭಾರತಿಗೆ ಅಪಾಯ ಆಗೋದಕ್ಕೆ ನಾನು ಭೀಮಣ್ಣನೇ ಕಾರಣ ಅಂತ ಭೀಮಣ್ಣನ್ನ ತುಂಬಾನೇ ಹೊಡೆದ್ಬಿಟ್ರು. ಅಯ್ಯೋ, ಹೌದೇನೆ? ಹಾಗೆ ನನ್ನ ಮೇಲೆ ತುಂಬಾ ಕೋಪ ಮಾಡಿಕೊಂಡು ಇನ್ಮೇಲೆ ನಮ್ಮ ಮನೆ ಕಡೆ ಬರಬೇಡ ಅಂತ ಹೇಳ್ಬಿಟ್ರು. ಹೌದೇನೆ? ನಿಮ್ ಮಾವ ನಿನ್ ಮೇಲೆ ಕೋಪ ಮಾಡ್ಕೊಂಡ್ರ? ಅವ್ರ ಮಗಳಿಗೆ ನಮ್ಮಿಂದನೇ ಅಪಾಯ ಆಯ್ತು ಅನ್ನೋ ಕೋಪ ಅಮ್ಮ. ಅಯ್ಯೋ, ಅವ್ರ ಕೋಪನೂ ನ್ಯಾಯನೇ ಅಲ್ವಾ ಅಮ್ಮ? ಏ, ಯಾವುದೇ ನ್ಯಾಯ ಅಲ್ವೇ? ಭೀಮನು ಭಾರತಿನ ಲವ್ ಮಾಡ್ತಿದ್ದಾರಲ್ವಾ? ಏನೋ ಒಂದ್ ಕಡೆ ಸಿಗೋಣ ಮಾತಾಡೋಣ ಅನ್ಕೊಂಡ್ರು, ಆವಾಗ ಬೆಂಕಿ ಹತ್ಕೊಂಡ್ರೆ ಇವ್ರೇನ ಮಾಡಕ್ಕಾಗುತ್ತೆ? ಅಲ್ವೇ, ಪ್ರೀತಿಸ್ತಿರೋರ್ನ ಒಂದ್ ಮಾಡಕ್ ನೋಡ್ತಿದ್ಯಲ್ಲ, ಅದ್ ನಿನ್ ತಪ್ಪ ಅಲ್ವೇ? ಹೀಗೆ ಒಂದ್ ಪ್ಲಾನ್ ಮಾಡಿ ಅವಳನ್ನ ಕರ್ಕೊಂಡ್ ಬಂದು ಬೆಂಕಿ ಹಚ್ಚಿದ್ನೇನೆ ಇಲ್ಲ ತಾನೆ? ಅಲ್ವೇ, ನಿಮ್ಮಿಬ್ರ ಮೇಲೆ ಯಾಕೆ ಕೋಪ ಮಾಡ್ಕೋಬೇಕು ನಿಮ್ ಮಾವನವರು? ನೀವ್ ಹೇಳ್ತಾ ಇರೋದು ನಿಜಾನೇ ಅಮ್ಮ. ಇವರಿಬ್ಬರನ್ನು ಒಂದ್ ಮಾಡೋದಕ್ಕೆ ನಾನ್ ನೋಡ್ದೆ, ಅದಕ್ಕೆ ಭಾರತಿನ ಗುಡಿಸ್ಲ ಹತ್ರ ಕಳಿಸಿದ್ದೆ. ಅವಳಲ್ಲಿರೋ ವಿಷಯನ ತಿಳ್ಕೊಂಡು ಆ ಹುಡುಗ ಆ ಗುಡಿಸಲಿಗೆ ಬೆಂಕಿ ಹಾಕಿ ಫ್ರಾಡ್ ಕೆಲಸ ಮಾಡ್ಬಿಟ್ಟ. ಅವನ್ ತೋಡಿದ ಕೆಡ್ಡದಲ್ಲಿ ಭಾರತಿ ಸಿಕ್ಕಾಕೊಂಡ್ಬಿಟ್ಲು. ಹೌದಾ? ಅವನಿಂದ, ಅವನ್ ಪ್ಲಾನಿಂದ ಈಗ ಭೀಮಣ್ಣ ಸಮಸ್ಯೆನ ಅನುಭವಿಸ್ತಾ ಇದ್ದಾರೆ. ಯಾರೇ ಯಾರೇ ಆ ಕೇಡಿ ಕೆಲಸ ಮಾಡಿದವರು? ಅವನ ಹೆಸರು ಅರುಣ್ ಅಂತ ಅಮ್ಮ. ಅವರಪ್ಪನ ಸಾವಿಗೆ ಮುಕುಂದ ಮಾವನೇ ಕಾರಣ ಅಂತ ತಿಳ್ಕೊಂಡು ಈ ತರ ಎಲ್ಲ ಗೇಮ್ ಆಡ್ತಿದ್ದಾನೆ ಅಂತ ಅನಿಸ್ತಿದೆ. ಓಹೋ, ಹಾಗೆ ಮುಕುಂದ ಮಾವನ ಕೈಯಲ್ಲಿ ಭಾರತಿನ ಅವನಿಗೆ ಕೊಟ್ಟು ಮದ್ವೆ ಮಾಡೋ ಹಾಗೆ ಮಾತು ತಗೊಂಡಿದ್ದಾನೆ. ಆಗ ನಮ್ಮಪ್ಪನೂ ಜೊತೆಲೇ ಇದ್ರು. ಏನೇ ಏನೇನೋ ಹೇಳ್ತಿದ್ಯಲೇ. ಏನೇನೋ ಅಲ್ಲ ಅಮ್ಮ, ನಿಜನೇ ಹೇಳ್ತಾ ಇದ್ದೀನಿ. ತಂಗವ, ನಾನು ಬರ್ತೀನಿ, ಬರ್ತೇನಂತಮ್ಮ. ಏ ಭೀಮಾ, ಭೀಮಾ ಇರೋ, ಭೀಮಾ ಇರೋ, ನನ್ ಮಾತ್ ಕೇಳು. ಅಯ್ಯೋ ರಾಮ, ಏ ಏನೇ ಏನೇ ಇದು? ಪಾಪ, ಎಷ್ಟು ತಮಾಷೆ ಮಾಡ್ಕೊಂಡು ಇದ್ದ ಹುಡುಗ ಅವನು, ನೋಡಕ್ ಆಗಲ್ಲ ಬಿಡು ಅವನ. ಅಯ್ಯೋ, ಹೌದಮ್ಮ, ಭೀಮಣ್ಣ ಮಾತ್ರ ಅಲ್ಲ, ಅಲ್ಲಿ ಭಾರತಿನೂ ತುಂಬಾ ಬೇಜಾರಲ್ಲಿದ್ದಾಳೆ. ಏನಮ್ಮ, ಕಣ್ಣೀರಿಲ್ದೆ ಇರೋ ಪ್ರೀತಿ ಪ್ರೀತಿನೇ ಅಲ್ಲ ಬಿಡು. ನಿಮಿ, ನೆಕ್ಸ್ಟ್ ಇಸ್ ಅನುಲೋಮ್ ವಿಲೋಮ್. ಓಕೆ, ಬ್ಯಾಕ್ ಸ್ಟ್ರೇಟ್, ಬ್ರೀದ್ ಇನ್, ಬ್ರೀದ್ ಔಟ್. ಕರಣ್, ದೀಪಕ್ ಬ್ರೀತ್ ಮಾಡಕ್ ಆಗ್ತಿಲ್ಲ. ಅಯ್ಯೋ ನಿಮ್ಮಿ, ಏನು ಆಗಲ್ಲ, ಎಲ್ಲ ಸರಿ ಹೋಗುತ್ತೆ. ಡಾಕ್ಟರ್ಸ್ ಹೇಳಿದ್ರಲ್ವಾ ಟೈಮ್ ಟು ಟೈಮ್ ಯೋಗ ಮಾಡಬೇಕು, ಪ್ರಾಣಾಯಾಮ ಮಾಡಬೇಕು ಅಂತ. ಪ್ಲೀಸ್ ನಿಮಿ, ಕಮ್ ಆನ್, ಟ್ರೈ ಒನ್ಸ್, ಕಮ್ ಆನ್, ಲೆಟ್ಸ್ ಟ್ರೈ ಒನ್ಸ್ ಮೋ. ಕಮ್, ಸ್ಟಾರ್ಟ್, ಬ್ಯಾಕ್ ಸ್ಟ್ರೇಟ್,
ಬ್ರೀದ್ ಇನ್ ಬ್ರೀದ್ ಔಟ್. ಮುಕುಂದ್ ಅಂಕಲ್ ಯಾಕೆ ಕಾಲ್ ಮಾಡ್ತಿದ್ದಾರೆ? ನೀನ್ ಪ್ರಾಣಾಯಾಮ ಕಂಟಿನ್ಯೂ ಮಾಡ್ತಿರೋ, ನನಗೊಂದು ಇಂಪಾರ್ಟೆಂಟ್ ಕಾಲ್ ಇದೆ, ಅದನ್ನ ಮುಗಿಸ್ ಬರ್ತೀನಿ. ಕಂಟಿನ್ಯೂ. ಹಾ ಹೇಳಿ ಅಂಕಲ್. ಕರಣ್ ದುಬೈಯಲ್ಲಿದ್ದೀನಪ್ಪ? ಹಾ ದುಬೈಲಿದ್ದೀನಿ ನಾನು. ನೀನ್ ಸ್ವಲ್ಪ ಅರ್ಜೆಂಟಾಗಿ ಇಂಡಿಯಾಗೆ ಬರೋಕ್ಕಾಗತ್ತಾ? ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕಾಗಿತ್ತು. ಹೌದಾ, ಏನಾಯ್ತು ಅಂಕಲ್? ಏನಿಲ್ಲ, ನಿನ್ನ ಜೊತೆ ಸ್ವಲ್ಪ ನೇರವಾಗೇ ಮಾತಾಡೋಣ ಅಂತ. ನೀನೇನಾದರೂ ಸುಂದ್ರಿ ಹತ್ರ ಮಾತಾಡ್ದ್ಯಾ? ಇಲ್ವಲ್ಲ, ನಾನೇನೂ ಮಾತಾಡಿಲ್ಲ. ಅಲ್ಲ, ಅವಳಿಗೆ ಈಗಲೇ ಕಾಲ್ ಮಾಡಿ ಮಾತಾಡಲ ನಾನು. ಏ ಇಲ್ಲ ಇಲ್ಲ, ಬೇಡ ಕರಣ್. ಒಂದು ಕೆಲಸ ಮಾಡು, ನೀನು ಇಲ್ಲಿಗೆ ಬಂದ್ಬಿಡು, ನಾವಿಬ್ರು ನೇರವಾಗಿ ಮಾತಾಡಿ ಒಂದಷ್ಟು ತೀರ್ಮಾನ ಮಾಡಬೇಕಾಗಿದೆ. ಹ್ಮ್, ಹಾ ಸರಿ ಅಂಕಲ್, ನಾನು ಬರ್ತೀನಿ. ಅಲ್ಲ ಅಂಕಲ್, ನಿಮ್ಮ ವಾಯ್ಸ್ ಒಂಥರ ಇದೆಯಲ್ಲ, ಏನಾಯ್ತು? ಅದನ್ನ ನೇರವಾಗಿ ಸಿಕ್ಬಿಟ್ಟು ಮಾತಾಡೋಣ. ನೀನು ಮೊದಲು ಇಂಡಿಯಾಗೆ ಬಾಪ. ಓ, ನೀವಿಷ್ಟು ಬಲವಂತ ಮಾಡ್ತಿದ್ದಾರಂದ್ರೆ ಏನೋ ಇಂಪಾರ್ಟೆಂಟ್ ವಿಷಯನೇ ಇರ್ಬೋದು. ನಾನು ಬರ್ತೀನಿ, ಆದಷ್ಟು ಬೇಗ ಬರ್ತೀನಿ. ಸರಿನಪ್ಪ. ಹಾ ಸರಿ ಅಂಕ, ಬಾಯ್. ನಿಮ್ಮಿ, ಏನಿದು, ನಿನ್ ಪ್ರಾಣಾಯಾಮ ಇನ್ನು ಮುಗ್ದಿಲ್ವಾ? ಏನ್ ಕರನ್ ಹೀಗ್ ಕೇಳ್ತಿದ್ಯಾ? ನೀನ್ ತಾನೇ ಹೇಳ್ಬಿಟ್ಟು ಹೋದೆ ಪ್ರಾಣಾಯಾಮ ಮಾಡ್ಬೇಕು, ಯೋಗ ಮಾಡ್ಬೇಕು, ಡಾಕ್ಟರ್ ಹೇಳಿದಾರೆ ಅಂತ. ಕರೆಕ್ಟ್, ಬಟ್ ಇವತ್ತಿಗೆ ನಿನ್ ಪ್ರಾಣಾಯಾಮ ಸಾಕು, ನೀವು ಸ್ವಲ್ಪ ರಿಲ್ಯಾಕ್ಸ್ ಆಗು. ಕಮ್ ಬಾ, ಗೆಟ್ ಅಪ್, ಎದ್ದೇಳು, ಹುಷಾರು. ಕಮ್. ಏನ್ ಕರನ್ ಇಷ್ಟೊಂದು ಖುಷಿಯಾಗಿದ್ಯಾ? ಏನೇ ಸಡನ್ ಆಗಿ, ಯಾರ ಫೋನು? ಓ ಅದಾ, ನಿಮ್ಮಿ ತುಂಬಾ ಮೊದಲೊಂದು ಪ್ರಾಜೆಕ್ಟ್ನ ನಾನು ತಪ್ಪಾಗಿ ಮಾಡಿಬಿಟ್ಟಿದ್ದೆ. ಆ ಪ್ರಾಜೆಕ್ಟ್ನ ಕ್ಲೋಸ್ ಮಾಡಬೇಕು, ಕ್ಲೋಸ್ ಮಾಡಬೇಕು ಅಂತ ಅನ್ಕೋತಿದ್ದೆ. ಬಟ್ ಆ ಪ್ರಾಜೆಕ್ಟ್ ಕ್ಲೋಸೇ ಆಗ್ತಿರ್ಲಿಲ್ಲ. ಬಟ್ ಇವಾಗ ಸದ್ಯಕ್ಕೆ ಆ ಪ್ರಾಜೆಕ್ಟ್ ಕ್ಲೋಸ್ ಆಗಿಬಿಡತ್ತೆ ಅನ್ಸುತ್ತೆ. ಸೊ ಇನ್ ಮುಂದೆ ಬರೀ ಹೊಸ ಪ್ರಾಜೆಕ್ಟ್ ಮೇಲೇನೆ ಗಮನ ಇರುತ್ತೆ. ಸೊ ಇದಕ್ಕೋಸ್ಕರ ನಾನು ಮೂರು ದೇವರ ಹತ್ರ ಹರಕೆನೂ ಹೊತ್ಕೊಂಡಿದ್ದೆ. ಸೊ ಇವತ್ತು ನಾ ಊರಿಗೆ ಹೋಗ್ಬರ್ತೀನಿ. ಏನು ಹರಕೆನಾ? ಅದು ನೀನು. ಹೂ ನಿಮ್ಮಿ, ನೀನ್ ಹೀಗೂ ಮಾಡ್ತೀಯ ಕರಣ್? ಏನ್ ಮಾಡೋದ್ ನಿಮ್ಮಿ, ಆ ಹಳೆ ಪ್ರಾಜೆಕ್ಟ್ ಅಷ್ಟೊಂದು ಟಾರ್ಚರ್ ಕೊಡ್ತಿತ್ತಪ್ಪ. ಸರಿ ಹಾಗಾದ್ರೆ, ಮನೆ ದೇವ್ರ ದೇವಸ್ಥಾನ ಅಲ್ವಾ, ನಾನು ಬರ್ಲಾ? ಇಲ್ಲ ನಿಮ್ಮಿ, ನೀನ್ ಅಲ್ಲಿ ಬರೋದಕ್ಕೆ ಆಗಲ್ಲ. ಯಾಕೆ, ನಾನ್ ಯಾಕೆ ಬರಬಾರ್ದು? ಅದು ನಿಮ್ಮಿ ಪಾಪು ಇದೆ ಅಲ್ವಾ, ಜಾಸ್ತಿ ಟ್ರಾವೆಲ್ ಮಾಡಬಾರ್ದು ನೀನು. ಸೊ ನಿಂಗ್ ಒಂದ್ಸಲ ಡಿಲಿವರಿ ಆಗ್ಲಿ, ಆಮೇಲೆ ನೀನು ನಾನು ನಮ್ ಪಾಪು ಮೂರು ಜನ ಒಟ್ಟಿಗೆ ಹೋಗೋಣ. ಸರಿ ಸರಿ, ಆಗಿದ್ರೆ ನಾನು ಫ್ರೆಶ್ ಅಪ್ ಆಗ್ಬಿಟ್ಟು ಬರ್ತೀನಿ. ಆಯ್ತು ಹೋಗಿ. ಪುಟ್ಟು, ನೀನು ಏನು ಬೇಜಾರು ಮಾಡ್ಕೋಬೇಡ. ನೀನು ಹುಟ್ಟಿದ್ಮೇಲೆ ನಾನು ನೀನು ಅಪ್ಪ,
ದೇವಸ್ಥಾನಕ್ಕೆ ಹೋಗಿ ಬರೋಣ. La 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 gua la 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 gua la la. ಶ್ರೀನಾಥ್ ಅವ್ರೆ, ತಿಂಡಿ ಆಯ್ತಾ? ಆಗಿಲ್ಲ ಅಂದ್ರೇನು, ಫೈವ್ ಸ್ಟಾರ್ ಹೋಟ್ಲಗೆ ಏನ್ ಕರ್ಕೊಂಡು ಹೋಗ್ತೀರಾ? ಈ ಫೇಸ್ ಕಟ್ಟಲ್ಲ ಲಕ್ಷಣನೇ ಇಲ್ವಲ್ಲ. ಯಾಕ್ರಿ, ತಿಂಡಿ ಆಯ್ತಂದ್ರೆ ಯೋಚನೆ ಮಾಡ್ತಿದ್ದೀರಲ್ಲ, ಅಲ್ಲ ತಿಂದ್ ಬಂದ್ರ ಇಲ್ವಾ? ಆಗೋಯ್ತು ಸರ್, ತಿಂದು. ಥೂ, ಏನ್ರಿ ನೀವು, ಇವತ್ ಪಿಜ್ಜಾ ಬರ್ಗರ್ ಹಾಟ್ ಡಾಗ್ ಟೇಸ್ಟ್ ಮಾಡ್ಸೋಣ ಅಂತ ಅನ್ಕೊಂಡಿದ್ದೆ, ನೀವು ನೋಡಿದ್ರೆ ತಿಂಡಿನೇ ತಿನ್ಕೊಂಡು ಬಂದಿದ್ದೀರ. ಅದೇನ್ ಸರ್, ಎಲ್ಲಾನು ಟೇಸ್ಟ್ ಮಾಡ್ಬೇಕು ಅನ್ಕೊಂಡ್ಬಿಟ್ರ? ಯಾಕೆ ಸರ್ ಅಷ್ಟೊಂದು ಹ್ಯಾಪಿ ಆಗಿದ್ದೀರಾ? ಹ್ಞೂ, ಅಲ್ಲ ನೀವ್ ಹೇಗ್ ಕಂಡು ಹಿಡಿದ್ರಿ ನಾನ್ ಹ್ಯಾಪಿ ಆಗಿದ್ದೀನಂತ? ಇನ್ನೇನ್ ಸರ್, ಮತ್ತೆ ತಿಂಡಿ ಅಂದ್ರೇನು, ಅದು ನೀವು ಕೊಡ್ಸೋದು ಅಂದ್ರೇನು? ಸಿಂಪಲ್ ಆಗಿ ಕಂಡು ಹಿಡಿದ್ಬಿಟ್ಟೆ. ಹೇಯ್ ಸರ್, ಮೊದಲು ಆ ಹ್ಯಾಪಿ ನ್ಯೂಸ್ ಏನು ಅಂತ ಹೇಳಿ ಸರ್, ಆಮೇಲೆ ಹೋಗ್ಬಿಟ್ಟು ಚೆನ್ನಾಗಿ ತಿನ್ನೋಣ. ಆದ್ರೆ ಈ ಪಿಜ್ಜಾ ಬರ್ಗರ್ ಎಲ್ಲ ಬೇಡ ಸರ್. ಮಸಾಲ ದೋಸೆ, ಉದ್ನೋಡೆ, ಖಾರವಾಗಿ ಚಟ್ನಿ, ಫಿಲ್ಟರ್ ಕಾಫಿ ಹಾಕೊಂಡು ಚೆನ್ನಾಗಿ ತಿನ್ಬಿಡದೆ. ನಿನ್ ಬುದ್ಧಿ ಯಾವತ್ತು ಬದಲಾಗಲ್ವಲ್ಲ? ಇಲ್ಲ ಸರ್, ಅದ್ ಚೇಂಜ್ ಆಗಲ್ಲ ಸರ್. ಅದಿರ್ಲಿ, ಈಗ ನಿಮ್ದೇನ್ ಹ್ಯಾಪಿ ನ್ಯೂಸ್ ಅಂತ ಹೇಳಿದ್ರಲ್ಲ, ಅದ್ ಬೇಗ ಹೇಳಿ ಸರ್. ಹ್ಯಾಪಿ ನ್ಯೂಸ್ ಏನು ಅಂದ್ರೆ, ನಿನ್ನೆ ಸುಂದ್ರಿ ಮತ್ತೆ ಮುಕುಂದ್ ಅವ್ರಿಗೆ ದೊಡ್ಡ ಗಲಾಟೆ ಆಯ್ತು, ಇಬ್ರು ದೂರ ಆಗ್ಬಿಟ್ರು. ಅಷ್ಟೇ ಅಲ್ಲ, ಹರಿಮಾವ ಇದಾರಲ್ವಾ ಸುಂದ್ರಿ ಅವರಪ್ಪ, ಅವರು ಅಲ್ಲೇ ಇದ್ರು, ಅವ್ರದ್ದು ಸುಂದ್ರಿ ಜೊತೆ ಗಲಾಟೆ ಆಯ್ತು, ಅವರು ಸುಂದ್ರಿಗೆ ಸಪೋರ್ಟ್ ಮಾಡಿಲ್ಲ, ಅವರು ದೂರ ಆಗ್ಬಿಟ್ರು. ಇನ್ಮೇಲೆ ಆ ಮನೇಲಿ ನನ್ ಗಳಿ ಒಂಥರ ಆಕ್ಟ್ ಮಾಡೋದು ತಪ್ಪು. ಏಯ್, ನಿಮ್ಗೆ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ನನ್ಗೆ ಎಷ್ಟು ಖುಷಿ ಆಗ್ಬಾರ್ದು ಹೇಳೋ. ನಿಮ್ಗೆ ಯಾಕೆ ಸರ್ ಖುಷಿ? ಅದೆಲ್ಲ ನಿನಗೆ ಅರ್ಥ ಆಗಲ್ಲ ಬಿಡು ಸಾರ್. ಅರ್ಥ ಆಗಲ್ರಿ ಸಾರ್. ಅಲ್ಲಿ ಅವ್ರ ಜೊತೆ ಜಗಳ ಆದಾಗೆ ನಮ್ರತಾ ಮೇಡಮ್ ಜೊತೆ ಸುಂದ್ರಿಗ್ ಜಗಳ ಆಗ್ಬಿಟ್ರೆ ಏನ್ ಚೆನ್ನಾಗಿರುತ್ತಲ್ವಾ? ಎಸ್, ಕರೆಕ್ಟ್ ಆಗಿ ಹೇಳ್ದೆ ಶ್ರೀನಾಥ್, ಹಾಗೆ ಮಾಡ್ತೀನಿ. ಯಾರ್ದು ಸಪೋರ್ಟ್ ಇಲ್ದೆ ಇವಳು ಒಬ್ಬಂಟಿ ಆಗ್ಬಿಡ್ಬೇಕು. ಕಲೆಕ್ಟ್ರಮ್ಮ ಅಂತ ಕಲೆಕ್ಟ್ರಮ್ಮ, ಇವಳು ಹೇಗ್ ಕಲೆಕ್ಟರ್ ಆಗ್ತಾಳಂತ ನಾನು ನೋಡ್ತೀನಿ. ಇಷ್ಟು ದಿನ ನಾ ಸುಮ್ಮನೆ ಇದ್ದಿದ್ದು ಅವಳ ಮನೆಯವ್ರಿಗೋಸ್ಕರ, ಆದ್ರೆ ಈಗ ಅವರೇ ಅವಳ ಜೊತೆಗಿಲ್ಲ. ಇನ್ ಮುಂದೆ ನಾನು ಆಡೋ ಆಟ ನೋಡ್ತಿರೋ ಹೇಗಿರುತ್ತೆ. ಕರೆಕ್ಟ್ ಸರ್. ಮಣಿಯಣ್ಣ ತಗೊಳ್ಳಿ, ಸಾಕ್ಷಿ ಬೇಕು ಅಂದ್ರೆ ಒಂದ್ ಸೆಲ್ಫಿ ತಗೊಂಬಿಡಿ. ಏನಿದು? ಏನಣ್ಣ ಹಿಂಗ್ ಮಾತಾಡ್ತಿದ್ರ? ನಾವೇನು ಆಫೀಸಿಗೆ ಬಂದು ಸುಮ್ಮನೆ ಸೈನ್ ಹಾಕಿ ಹೋಗ್ತಾ ಇದ್ದೀವಿ ಅಂತ ಅಂದ್ಕೊಂಡ್ರ? ಒಂದಲ್ಲ ಎರಡಲ್ಲ ಮುನ್ನೂರು ಟೀ ಅಂಗಡಿನ ಸರ್ವೆ ಮಾಡಿರೋ ರಿಪೋರ್ಟು ಸುಂದರಿ ಮೇಡಮ್ ಬಂದಾಗ ಕೊಟ್ಬಿಡಿ. ಕರೆಕ್ಟಾಗಿ ಸರ್ವೆ ಮಾಡ್ಕೊಂಡು ಬಂದಿದ್ಯಾ ಇಲ್ಲ ಸುಮ್ಮನೆ ಬಾಯಿಗೆ ಬಂದಿದ್ದು ಬರ್ಕೊಂಬಂದಿದ್ಯಾ? ಏನು ಮಾತು ಅಂತ ಆಡ್ತೀಯ ಅಣ್ಣ? ಕನ್ನಡ? ನಾನು ಮಲಯಾಳಂ ಅಂದ್ಕೊಂಡೆ ಅಣ್ಣ. ನಾನು ಮುಂಚೆ ಥರ ಇಲ್ಲ ಅಣ್ಣ, ತುಂಬ ಬದಲಾಗಿದ್ದೀನಿ, ಪ್ಲೀಸ್ ನನ್ನ ನಂಬಿ. ವೆರಿ ಗುಡ್, ಇನ್ಮೇಲೆ ಹೀಗೆ ಕೆಲಸ ಮಾಡಬೇಕು, ಇಲ್ಲ ಅಂದ್ರೆ ಕೆಲ್ಸಕ್ಕೆ ರಿಸೈನ್ ಮಾಡಿ ಗುಡ್ ಬೈ ಅಂತ ಹೇಳಿ ಹೋಗ್ಬೇಕಾಗತ್ತೆ. ಅಣ್ಣ ಬರ್ತಾ ಬರ್ತಾ ನೀನ್ ತುಂಬಾ ದೊಡ್ಡ ಮನುಷ್ಯ ಆಗ್ತಿದ್ಯಾ ಅಣ್ಣ, ಎಚ್ಚರಿಕೆ ಎಲ್ಲ ಕೊಡ್ತಿದ್ಯಾ, ನಂಗ್ ಭಯ ಆಗ್ತಿದೆ ಅಣ್ಣ. ಹಾ, ಎಚ್ಚರಿಕೆನೆ, ಆದ್ರೆ ನಿಜಾನೇ ಹೇಳ್ತಾ ಇದ್ದೀನಿ, ಇನ್ ಮುಂದೆ ಹುಷಾರಾಗಿ ಕೆಲಸ ಮಾಡು, ಹೋಗೋ. ಕೂಡ್ರಲ್ಲ ಹೋಗೋದು ಕೂಡ್ರಲ್ಲ, ನನಗೆ ಬುದ್ಧಿ ಹೇಳಂಗಾಗ್ಬಿಟ್ರು. ಏನಣ್ಣ, ಮಣಿಯನ್ನ ಹತ್ರ ಏನೋ ಬೇಡ್ಕೊತಾ ಇದೀಯಾ? ಅವನ ಹತ್ರಕ್ಕೆ ಏನೋ ಬೇಡ್ಕೊಳ್ಳೋದು? ಅವನು ಸುಂದರಿಗೆ ಬಲ್ಗೈ ಎಡಗೈ ಮೊಣಕೈ ಬಿಟ್ಬಿಟ್ಟೆ. ಅದು ಅವನೇ, ಆ ನನ್ನ ಮಗನ ಹತ್ರ ಹುಷಾರಾಗಿರ್ಬೇಕಣ, ಅವನ್ನ ಎದುರಾಕೊಂಡ್ರೆ ನಮ್ಮ ಕೆಲಸ ಹೋಗ್ಬಿಡುತ್ತೆ. ಅದು ಸರಿನೇ, ಸರಿ ಆ ಮನೆ ಕತೆ ಬಿಡು. ಅಣ್ಣ ನಿನ್ಗೊಂದು ವಿಷಯ ಗೊತ್ತಾ? ನನ್ನ ಮಗ ವಿಷಯ ಹೇಳಿದ್ರೆ ತಾನೇ ಗೊತ್ತಾಗೋದು.
ಏನೋ ಮುಖ್ಯವಾದ ವಿಷಯ ಹೇಳೋಣ ಅಂತ ಬಂದ್ರೆ ನೀನ್ ನನ್ಮೇಲೆ ಕೈ ಮಾಡ್ತೇನೆ ಹೇಳಲ್ಲ. ಅವು ಬೈಲಿ ಬೈಲಿ ಬರ 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 ಲೇ, ನಿನ್ನ ಅಣ್ಣನಾಗ ಒಂದೇಟ್ ಹೊಡೆದೆ ಕಣ, ಅದಕ್ಕೆ ಇಷ್ಟೆಲ್ಲ ಮಾಡದ ವಿಷಯ ಏನ್ ಹೇಳು? ನಾ ಹೇಳಲ್ಲ. ಹೋಗು. ಯಾಕೋ ಯಾಕೋ ಯಾಕೋ, ನೀ ನನ್ ಮುದ್ದು ಬಂಗಾರ ಅಲ್ವೇನೋ, ನೀ ನನ್ ಕೋತಿಮರಿ ಅಲ್ವೇನೋ, ಬರಲಿ, ನೀ ನನ್ ತಮ್ಮ ಅಲ್ವೇನೋ, ವಿಷಯ ಏನು ಅಂತ ಹೇಳು. ನೋಡ, ನೀನ್ ವಿಷಯ ಹೇಳಿದ್ರೆ ಸಂಜೆ ಹೋಗ್ಬೇಕಾರೆ ಟೀ ಜೊತೆ ಒಂದ್ ನಾಯಿ ಬಂದ್ ಫ್ರೀ. ಅದೇನು ಅಂದ್ರೆ ಬಂಗಾರ ಅಣ್ಣ ಅಂತ ಹೇಳ. ಸರಿ ಸರಿ ಹೇಳಿದೆ ಸಾಯ್ತೀನಾ. ನೋಡು, ಮುಕುಂದ ಪುಂಗು ಅರುಣ್ಗು ಭಾರತಿ ಮದುವೆ ಫಿಕ್ಸ್ ಮಾಡಿದಲಂತೆ. ತೂ ಅಸಹ್ಯ, ಏನ್ ಮಾತು ಅಂತಾಡ್ತೀಯೋ? ನಾನೇನು ಹೇಳಿದೆ ಇನ್ನೊಂದ್ಸತಿ ಹೇಳು. ಮುಕುಂದಣ್ಣಂಗು ಅರುಣ್ಗು ಭಾರತಿ ಮದುವೆ ಫಿಕ್ಸ್ ಮಾಡಿದಳಂತೆ. ಲೈ, ಮುಕುಂದಣ್ಣಂಗೋ ಅರುಣ್ಗು ಭಾರತಿ ಹೆಂಗೋ ಮದುವೆ ಫಿಕ್ಸ್ ಮಾಡ್ತಾಳೆ. ಅಯ್ಯೋ, ನೀನ್ ಹೊಡೆದಿಟ್ಟಿಗೆ ನಾನು ಏನ್ ಹೇಳ್ತಿದ್ದೀನಿ ಅನ್ನೋದೇ ಮಾಡ್ತೋದೆ. ಭಾರತಿಗೂ ಅರುಣ್ಗು ಮುಕುಂದಣ್ಣ ಮದುವೆ ಫಿಕ್ಸ್ ಮಾಡಿದಾರಂತೆ.